ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಿರುವಂಥದ್ದು NPS ಮತ್ತು 7ನೇ ವೇತನಕ್ಕಾಗಿ ಸರ್ಕಾರಿ ನೌಕರರು ಬೃಹತ್ ಪ್ರತಿಭಟನೆ ಮಾಡ್ತಿರುವಂಥದ್ದು. ಇವತ್ತಿನ ದಿನ ಅಂದರೆ ಇವತ್ತಿನ ದಿನ ಇದು ಸ್ಟಾರ್ಟ್ ಆಗಿರುವಂಥ ಒಂದು ಪ್ರತಿಭಟನೆ. ಸೊ ತುಮಕೂರಿಂದ ಸ್ಟಾರ್ಟ್ ಆಗಿರುವಂಥ ಇದೊಂದು ಮಹಾನ್ ಪ್ರತಿಭಟನೆ ಇವಾಗ ಬೆಂಗಳೂರಿನ ಫ್ರೀಡಂ ಪಾರ್ಕ್ ತಲುಪಿದೆ. ಸೊ CM ಬಸವರಾಜ ಬೊಮ್ಮಾಯಿ ಅವರಿಗೆ ಯಾವ ರೀತಿ ಮನವಿಗಳನ್ನು ಸಲ್ಲಿಸಲಾಗ್ತಿದೆ, ಪ್ರಮುಖವಾದ 3 ಬೇಡಿಕೆಗಳಿಗಾಗಿ ಈ ಒಂದು ಪ್ರತಿಭಟನೆ ನಡೀತಾ ಇರುವಂಥದ್ದು. ಸೊ ಇದು ಅನಿಶ್ಚಿತತೆ ಟೈಮ್ವರೆಗೂ ನಡೆಯುವಂಥ ಪ್ರತಿಭಟನೆಯಾಗಿದ್ದು, ಇದಕ್ಕೆ ತಮ್ಮ ಒಂದು ಸರ್ಕಾರಿ ನೌಕರರ ಬೇಡಿಕೆಗಳು ಈಡೇರುವವರೆಗೂ ಈ ಒಂದು ಪ್ರತಿಭಟನೆ ನಿಲ್ಲಿಸಲಾಗುವುದು ಅಂತ ಹೇಳ್ತಿದ್ದಾರೆ. ಸೊ ಪ್ರಾಣ ಬಿಟ್ಟೆವು ಆದರೆ ಪಿಂಚಣಿ ಬಿಡೆಯು ಎಂಬ ಒಂದು ಘೋಷವಾಕ್ಯದೊಂದಿಗೆ ಸ್ಟಾರ್ಟ್ ಆಗಿರುವಂಥ ಒಂದು ಪ್ರತಿಭಟನೆಯ ಜ್ವಾಲೆ ಇವಾಗ ರಾಜಧಾನಿಯನ್ನು ತಲುಪಿದೆ. ಸೊ ನೀವು ನೋಡ್ಬೋದು ಇಲ್ಲಿ ಯಾವ ರೀತಿ ಅರೆಬೆತ್ತಲೆಯಾಗಿರುವಂಥ ಒಂದು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಸೊ ನೆಕ್ಸ್ಟ್ ಯಾವ ರೀತಿ ಘೋಷಣೆಗಳನ್ನು ಕೂಗ್ತಿದ್ದಾರೆ ಮತ್ತು ಏನು ಬೇಡಿಕೆಗಳಿದೆ ಅಂತ ನೋಡಿ ನೆಕ್ಸ್ಟ್ ಅಪ್ಕಮಿಂಗ್ ಕ್ಲಿಪ್ಸಲ್ಲಿ. ಬಂಧುಗಳೇ, ಈ ನಮ್ಮ ಹೋರಾಟ ಇವತ್ತು ದಾಬಸ್ಪೇಟೆ ಪಟ್ಟಣದಲ್ಲಿ ವಿದ್ಯುಕ್ತವಾಗಿ ನಡೀತಾ ಇದೆ. ಯಾರ್ಯಾರು ಮನೆಗಳಲ್ಲಿ ಇದ್ದೀರಿ, ತಾವೆಲ್ಲರೂ ಕೂಡ ನಾಳೆಯಿಂದ ಈ ಹೋರಾಟದಲ್ಲಿ ಪ್ರಾಮಾಣಿಕವಾಗಿ ಕಾಯಾವಾಚ ಮನಸ ಪಾಲ್ಗೊಳ್ಳಬೇಕು ಅಂತೇಳಿ ನಾನು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಇದು ಕೇವಲ ಕೆಲವೇ ಕೆಲವು ಜನರ ಹೋರಾಟ ಅಲ್ಲ, ಸರಿಸುಮಾರು 60,000 ಪಿಂಚಣಿ ವಂಚಿತ ನೌಕರರು ಈ ರಾಜ್ಯದಲ್ಲಿದ್ದೇವೆ. 60,000 ಜನ ನಾವು ಬಂದಿದ್ದೇ, ಆದರೆ ನಮ್ಮ ಹೋರಾಟ ಖಂಡಿತವಾಗಿಯೂ ಯಶಸ್ವಿಯಾಗೆ ಆಗತ್ತೆ. ಹಾಗಾಗಿ ಎಲ್ಲರೂ ಕೂಡ ಹೋರಾಟದಲ್ಲಿ ಪಾಲ್ಗೊಳ್ಬೇಕು ಅಂತೇಳಿ ನಾನು ಈ ಮೂಲಕ ತಮ್ಮೆಲ್ಲರಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೊತೇನೆ. We want. ಬಂಧುಗಳೇ, ಈ ಒಂದು ಹೋರಾಟ ಇವತ್ತು ದಾಬಸ್ಪೇಟೆ ಪಟ್ಟಣದಲ್ಲಿ ಸಾಗ್ತಾ ಇದೆ. ಇವತ್ತು ನಾವು ಹಾ
ಪೆನ್ಷನ್ ಪಡೆಯುವ ಕಡೆಗೆ ನಮ್ಮ ನಡಿಗೆ ನಮ್ಮ ನಡಿಗೆ ಪೆನ್ಷನ್ ಪಡೆಯುವ ಕಡೆಗೆ ನಮ್ಮ ನಡಿಗೆ 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 ಬೇಕೇ ಬೇಕು ಬೇಕೇ ಬೇಕು ವಿ ವಾನ್ ವಿ ವಾನ್ ವಿ ವಾನ್ ವಿ ವಾನ್ ವಿ ವಾನ್ ಮಾರ್ಚ್ ಮಾರ್ಚ್ ಪೆನ್ಷನ್ ಮಾರ್ಚ್ 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 ಪೆನ್ಷನ್ ಬೇಡೋ ಯಾತ್ರೆಗೆ 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 ಅನುದಾನಿತ ಶಾಲಾ ಕಾಲೇಜುಗಳ ಪಿಂಚಣಿ ವಂಚಿತ ನೌಕರರ ಸಂಘಕ್ಕೆ ಅನುದಾನಿತ ಪಿಂಚಣಿ ವಂಚಿತ ನೌಕರರ ಸಂಘಕ್ಕೆ ಅನುದಾನಿತ ಪಿಂಚಣಿ ವಂಚಿತ ನೌಕರರ ಸಂಘಕ್ಕೆ ಆವಾಜ್ ದೋನ್ ಆವಾಜ್ ದೋ ಹಾ ಎಲ್ಲಿದೆ ಏಕ್ ಹೈ ಆವಾಜ್ ದೋ ಆವಾಜ್ ದೋ ಹಮ್ ಏಕ್ ಹೈ ಆವಾಜ್ ದೋ ಹಮ್ ಏಕ್ ಹೈ ಬೋಲೋ ಭಾರತ್ ಮಾತಾ ಕೀ ಜೈ ಬೋಲೋ ಭಾರತ್ ಮಾತಾ ಕೀ ಜೈ ನಮ್ಮ ಹೋರಾಟ ಗೆಲ್ಲುವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಗೆಲ್ಲೋವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಗೆಲ್ಲೋವರೆಗೆ ಹೋರಾಟ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಬೋಲೋ ಭಾರತ್ ಪತಾಕೆ ಬೋಲೋ ಭಾರತ್ ಪತಾಕೆ ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ ಬೋಲೋ ಭಾರತ್ ಪತಾಕೆ ಎಲ್ಲಿವರೆಗೆ ಹೋರಾಟ ಗೆಲ್ಲೋವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಗೆಲ್ಲೋವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲೋವರೆಗೆ ಹೋರಾಟ ಬೇಕೇ ಬೇಕು ಪೆನ್ಷನ್ ಬೇಕು ಬೇಕೇ ಬೇಕು ಪಿಂಚಣಿ ಬೇಕು ಬೇಕೇ ಬೇಕು ಪಿಂಚಣಿ ಬೇಕು ಜಸ್ಟಿಸ್ ಪೆನ್ಷನ್ 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 ಆವಾಜ್ ದೋ ಹಮ್ ಏಕ್ ಹೈ ಆವಾಜ್ ದೋ ಏಕ್ ಹೈ ಆವಾಜ್ ದೋ ಏಕ್ ಹೈ ಆವಾಜ್ ದೋ ಏಕ್ ಹೈ ಆವಾಜ್ ದೋ ಏಕ್ ಹೈ ನೌಕರ್ ನೌಕರ್ ಏಕ್ ಹೈ ದುನಿಯಾ ಕೇ ನೌಕರ್ ಏಕ್ ಹೈ ನೌಕರ್ ನೌಕರ್ ದುನಿಯಾ ಕೇ ನೌಕರ್ 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 ದುನಿಯಾ ಕೇ ನೌಕರ್ 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 ದುನಿಯಾ ಕೇ ನೌಕರ್ ಅಯ್ಯಯ್ಯೋ ಅನ್ಯಾಯ ಸರ್ಕಾರ ವೀರಪ್ಪನಂತೆ ಸರ್ಕಾರ ಸರ್ಕಾರಂತೆ ಸರ್ಕಾರ ವೀರಪ್ಪನಂತೆ ಕಪ್ಪು ಚರ್ಮದ ಸರ್ಕಾರಕ್ಕೆ ಕಾರಾಧಿಕಾರ ಎಣ್ಣೆ ಚರ್ಮದ ಸರ್ಕಾರಕ್ಕೆ ಅನುದಾನಿತ ನೌಕರನ ಬೀದಿಗೆ ತಂದ ಸರ್ಕಾರಕ್ಕೆ ಅನುದಾನಿತ ನೌಕರನ ಬೀದಿಗೆ ತಂದ ಸರ್ಕಾರಕ್ಕೆ ಅನುದಾನಿತ ಶಿಕ್ಷಕರನ್ನ ಬೀದಿಗೆ ತಂದ ಸರ್ಕಾರಕ್ಕೆ ಅಯ್ಯಯ್ಯೋ 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 ಶಾಲೆಯಲ್ಲಿ ಪಾಠ ಮಾಡುವಂತ ಶಿಕ್ಷಕರನ್ನ ಬೀದಿಗೆ ತಂದ ಸರ್ಕಾರಕ್ಕೆ ಮಕ್ಕಳನ್ನು ಪಾಠ ಮಾಡುವಂತ ಶಿಕ್ಷಕರಿಗೆ ಬೀದಿಗೆ ತಂದ ಸರ್ಕಾರಕ್ಕೆ ಆತ್ಮೀಯ ಡಬಸ್ಪೇಟೆಯ ಎಲ್ಲ ಒಂದು ಬಾಂಧವರಿಗೆ ಕೇಳಿಕೊಂಡ್ರೆ ಈ ಒಂದು ಮಂಡ ಸರ್ಕಾರ ಇವತ್ತು ಈ ಮಕ್ಕಳಿಗೆ ಪಾಠ ಹೇಳಿಕೊಡುವಂತ ಮಾಸ್ಟರ್ನ ಶಿಕ್ಷಕರನ್ನ ಇವತ್ತು ಬೀದಿಗೆ ಇಟ್ಟು ನಮ್ಮ ಜೊತೆಗೆ ಚೆಲ್ಲಾಟ ಆಡ್ತಿರುವಂತಹ ಈ ಸರ್ಕಾರಕ್ಕೆ ಸಮಸ್ತ ನಮ್ಮ ಡಬಸ್ಪೇಟೆಯ ಒಂದು ಬಾಂಧವರು ಧಿಕ್ಕಾರನ್ನು ಕೂಡಬೇಕಾಗಿ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೇನೆ. ಇವತ್ತಿನ ಈ ಡಬಸ್ಪೇಟೆಯಲ್ಲಿ ಬರುವಂತಹ ಜನಪ್ರತಿನಿಧಿಗಳು ಇವತ್ತು ಯಾರಾದರೂ ಅವರು ಬಂದು ಈ ಶಿಕ್ಷಕರ ಒಂದು ಹೋರಾಟಕ್ಕೆ ಒಂದು ಬೆಂಬಲ ಕೊಡಬೇಕಂತೆ ಇವತ್ತು ಸಾರ್ವಜನಿಕರ ಮುಖಾಂತರ ಕೇಳ್ಕೊತಾ ಇದ್ದೇವೆ. ಏನೇ ಬರಲಿ ಏನೇ ಬರಲಿ ಒಗ್ಗಟ್ಟಿರಲಿ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಅಪ್ಪನಂತೆ ಸರ್ಕಾರ ಅಪ್ಪನಂತೆ ಸರ್ಕಾರ ನ್ಯಾಯ ಬೇಕು ನ್ಯಾಯ ಬೇಕು ಗೆಲ್ಲುವವರೆಗೆ ಹೋರಾಟ ಗೆಲ್ಲುವವರೆಗೆ ಹೋರಾಟ ಧಿಕ್ಕಾರ 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 ಶಿಕ್ಷಕರಿಗೆ ಸಮಿತಿ ಸರ್ಕಾರಕ್ಕೆ
ಅನುದಾನಿತ ನೌಕರ ಸಂಘಟನೆಗೆ, ಅನುದಾನಿತ ನೌಕರ ಸಂಘಟನೆಗೆ ಜಯವಾಗಲಿ. ಸಚಿವರಿಗೆ ತಂದ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ಅಯ್ಯಯ್ಯೋ ಪಾಠ ಮಾಡುತ್ತಿರುವ ಶಿಕ್ಷಕ ಮಟ್ಟಿಗೆ ತಂದ. ಓಕೆ, ಸೊ ಇಲ್ಲಿವರೆಗೂ ನೀವು ನೋಡಿರುವಂಥದ್ದು ಬೇಸಿಕಲಿ ಸರ್ಕಾರಿ ನೌಕರರು ಯಾವ ರೀತಿ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ, ಯಾವ ರೀತಿ ಘೋಷಣೆಗಳನ್ನು ಕೂಗ್ತಿದ್ದಾರೆ ಅಂತ. ಸೊ ಇದು ಸಿದ್ಧಗಂಗಾ ಮಠ, ಅಂದರೆ ತುಮಕೂರಿನ ಸಿದ್ಧಗಂಗಾ ಮಠದಿಂದ ಸ್ಟಾರ್ಟ್ ಆಗಿರುವಂಥ ಒಂದು ರ್ಯಾಲಿಯಲ್ಲಿ ಸಹಸ್ರಾರು ಜನ ಇಲ್ಲಿ ಪಾಲ್ಗೊಂಡಿದ್ದರು. ಸೊ ಅವರು ಅರೆಬೆತ್ತಲಾಗಿರುವಂಥ ಒಂದು ಮುಜುಗರ ಪಡಿಸುವ, ಸರ್ಕಾರಕ್ಕೆ ಮುಜುಗರ ಪಡಿಸುವ ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡ್ತಾಯಿದ್ರು. ಸೊ ಪ್ರಮುಖವಾಗಿ ಮೂರು ಬೇಡಿಕೆಗಳನ್ನು ಇಟ್ಟಿರುವಂಥದ್ದು ಇದು ಮಾಡುತ್ತಿರುವಂಥದ್ದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಜಂಟಿ ಕ್ರಿಯಾ ಸಮಿತಿ, ಇದರ ಒಂದು ಮುಖ್ಯಸ್ಥರು ಸೀತಾರಾಮ್ ಅಂತ. ಸೊ ಮತ್ತು ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ಅನುದಾನಿತ ಶಿಕ್ಷಕರ ಒಂದು ಸಂಘದವರು. ಸೊ ಇಲ್ಲಿ ಪಿಂಚಣಿ ವಂಚಿತ ನೌಕರರ ಸಂಘ ನೋಡ್ಬೋದು, ಇಲ್ಲಿ ಒಂದು ಪೋಸ್ಟರಲ್ಲಿ ಪ್ರಾಣ ಬಿಟ್ಟೆವು ಆದರೆ ಪಿಂಚಣಿ ಬಿಡುವೆ ಅಂತ ಈ ರೀತಿಯಾಗಿ ಘೋಷಣೆಗಳನ್ನು ಹೇಳಿದ್ದಾರೆ. ಸೊ ನಿಮಗೇನಿಸುತ್ತೆ ಬೊಮ್ಮಾಯಿ ಸರ್ಕಾರ ಯಾವ ರೀತಿ ರೆಸ್ಪಾಂಡ್ ಮಾಡಬೇಕಾಗುತ್ತೆ ಇದಕ್ಕೆ? ಏನಕ್ಕಂದರೆ 5 ವರ್ಷ ಮಾಡಿರುವಂಥ MLA MPಗಳಿಗೆ ಪಿಂಚಣಿ ಸಿಗುತ್ತೆ, ಬಟ್ 60 ವರ್ಷ ಸರ್ವಿಸ್ ಮಾಡಿದ ನೌಕರಿಗೆ ಸಿಗಲ್ಲ. ನಿಮ್ಮ ಉತ್ತರ